ಕಾಳಿದಾಸ ಕನ್ನಡ ಮಿನಿಸ್ಟ್ರು, ಇದು ಮನೆ ಮನೆಯ ಕತೆ. ಪ್ರತಿಯೊಬ್ಬರು ಕೂಡ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕಾದ್ರೆ ಮೇ ತಿಂಗಳಲ್ಲಿ ಅವ್ರಿಗಾಗುವಂಥ ಬವಣೆ ಬದುಕು ಮತ್ತು ಆ ಟೆನ್ಷನ್ಸ್ ಇದನ್ನೆಲ್ಲ ಮನಸ್ಸಿನಲ್ಲಿಟ್ಕೊಂಡು ಭಾಳ ಒಂದು ಒಳ್ಳೆಯ ಅದ್ಭುತವಾದಂಥ ಒಂದು ಕಥೆನ ಮಾಡಿಕೊಂಡಿದ್ದಾರೆ. ಸೀರಿಯಸ್ ಆಗಿ ಹೇಳಿದ್ರೆ ಜನಕ್ಕೆ ಅದು ಡೈಜೆಸ್ಟ್ ಆಗೋಲ್ಲ ಅಂತ ಹೇಳಿ ನನ್ನನ್ನು ಇಟ್ಕೊಂಡು ಸ್ವಲ್ಪ ಹಾಸ್ಯ ಮಿಶ್ರಿತವಾಗಿ ಹೇಳಿ ಲಾಸ್ಟ್ 10 ನಿಮಿಷ ಭಾಳ ಒಂದು ಸೀರಿಯಸ್ಸು ಆಗಿ ಟರ್ನ್ ಆಗುತ್ತೆ ಕತೆ. ಯಾರೇ ಒಬ್ಬ ಪ್ರೇಕ್ಷಕ ಈ ಚಿತ್ರವನ್ನು ನೋಡಿದ್ರೆ ಭಾಳ ಸಂತೋಷವಾಗಿ, ಹೌದು ಇದು ಪ್ರತಿಯೊಂದು ಮನೆಯಲ್ಲೂ ನಡೆಯುವಂಥ ಕತೆ, ಪ್ರತಿಯೊಬ್ಬರ ಭಾವನೆ ಅನ್ನೋದು ಈ ಚಿತ್ರದಲ್ಲಿ ಕಾಣಿಸುತ್ತೆ. ಇವತ್ತು ಎಲ್ಲರಿಗೂ ಒಂದು ಏನು ಬಂದಿದೆ ಅಂದರೆ ಕನ್ನಡ ಅಂದಿದ ತಕ್ಷಣ ಎಲ್ಲವನ್ನು ಬಿಟ್ಬಿಟ್ಟು ಕನ್ನಡನೇ ಓದಬೇಕು ಅನ್ನೋ ಒಂದು ಚಿಂತನೆಯ ಒಂದು ವರ್ಗ ಇದೆ. ಹಂಗಲ್ಲ, ಕನ್ನಡ ಪ್ರಧಾನವಾಗಿರಲಿ. ರಾಜ್ಕುಮಾರ್ ಒಂದು ಮಾತು ಹೇಳಿದರೆ, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕಲಿಯೋದ್ರಲ್ಲಿ ತಪ್ಪಿಲ್ಲ. ಈಗ ಉದಾಹರಣೆಗೆ ನನ್ನ ಒಬ್ಬ ಆತ್ಮೀಯ ಕುಣಿಗಲಿಂದ ಕಣ್ಣಿಲ್ಲದೆ ಇರುವಂಥ ಒಬ್ಬ ವ್ಯಕ್ತಿ IAS ಮಾಡಿದ್ದಾನೆ, ಇಂಡಿಯಾದಲ್ಲಿ ಇಬ್ಬರು ಮಾಡಿದ್ದಾನೆ, ಅದರಲ್ಲಿ ಆತನೂ ಒಬ್ಬ ಮಾಡಿದ್ದಾನೆ. ಅವನು ಓದಿದ ಫುಲ್ ಕನ್ನಡ ಮೀಡಿಯಂ. ಆತ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಂತ ಹೋದಾಗ ಆತನಿಗೆ ತುಂಬ ಕಷ್ಟ ಆಯಿತು. ಆಗ ಆತ ಲರ್ನ್ ಇಂಗ್ಲೀಷ್ ಸ್ಕೂಲ್ಗೆ ಹೋಗಿ ಒಂದು 6 ತಿಂಗಳು ಟ್ರೈನಿಂಗ್ ತೊಗೊಂಡು 1 ಇಯರ್ ಮಿಸ್ ಮಾಡಿ ನೆಕ್ಸ್ಟ್ ಇಯರ್ ಕಲ್ತ್ಕೊಂಡು ಹೋದ. ಅದಕ್ಕೆ ಅವನು ಕೊಟ್ಟಂಥ ಉದಾಹರಣೆ ಏನು ಅಂದರೆ, ನಮ್ಮ ಮಾತೃಭಾಷೆ ಏನಿದೆ ಅದು ಬರೀ ನಮ್ಮ ರಾಜ್ಯಕ್ಕೆ ಸೀಮಿತವಾಗಿರುತ್ತೆ ವಿನಃ ರಾಷ್ಟ್ರೀಯ ಮಟ್ಟಕ್ಕೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಭಾಷೆ ಯಾರಿಗೂ ಗೊತ್ತಾಗೋದಿಲ್ಲ. ಹಾಗಾಗಿ ಸಂಪರ್ಕ ಭಾಷೆ ಇಂಗ್ಲೀಷ್ ಕಲೀಲೇಬೇಕಾಗ್ತದೆ, ಅದರಲ್ಲಿ ತಪ್ಪಿಲ್ಲ. ಎಲ್ಲವೂ ಕನ್ನಡಮಯವಾಗಿರಲಿ, ಆರಾಧನೆ, ಪ್ರೀತಿ, ವಿಶ್ವಾಸ, ಇದೇ ಈ ಚಿತ್ರದ ಒಂದು ಸಂದೇಶ. ಲರ್ನ್ ಕನ್ನಡ, ಕನ್ನಡ ಕಲ್ತ್ಕೊಳ್ಳಿ, ಮಾತಾಡಿ. ಇವಾಗ ನನಗೊಂದು ತುಂಬ ದೊಡ್ಡ ಹೆಮ್ಮೆ ಇದೆ. ನನಗೆ ಈ ಯಾವುದೋ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಕಾದ್ರೆ ಅಕ್ಷರಗಳು ತಪ್ಪಾಗ್ಬೋದು, ಯಾಕಂದರೆ ಅದು ನನ್ನ ಕೈನಲ್ಲಿಲ್ಲ, ಬರವಣಿಗೆ ಅಲ್ಲ, ಅದು ಆ್ಯಪ್ಸಲ್ಲಿ ಬರುವಂಥದ್ದು. ಒಂದೊಂದು ಒತ್ತಕ್ಷರ ಎಲ್ಲೆಲ್ಲ ಹೊರಟೋಗ್ತಾ ನಮ್ಗೆ ಯಾವುದೋ ಅರ್ಜೆಂಟ್ ಇರ್ತೀನಿ, ನನಗೆ ಅದೊಂದು ಚಿಕ್ಕ ಬ್ಲಾಗಿಂಗಲ್ಲಿ ಬರೆಯೋದು ಒಂದು ಇಷ್ಟ, ಏನೋ ಒಂದು ಬರೀತೀನಿ, ಫಾಸ್ಟ್ ಔಟ್ ಹೋಗ್ತೀನಿ. ಆಮೇಲೆ ನೋಡಿದಾಗ ಒಂದು ಕೆಲವು ಒತ್ತಕ್ಷರಗಳು ತಪ್ಪಾಗಿರುತ್ತೆ, ಅದನ್ನು ರೀರೈಟ್ ಮಾಡೋಕ್ಕಾಗಲ್ಲ, ಅಲ್ಲಿ ಎಡಿಟ್ ಆಪ್ಷನ್ ಇರಲ್ಲ, ಅವಾಗ ನಂಗೆ ಸಂಕಟವಾಗುತ್ತೆ, ಅಯ್ಯೋ ಹೊರಟೋಗತ್ತಲ್ಲ ಅಂತ. ಆಗ ಕೆಲವು ಕಮೆಂಟ್ಸ್ಗಳನ್ನ ನೋಡ್ಬಿಡ್ತೀನಿ ನಾನು, ಏನು ರೀ ಕನ್ನಡ ಹಿಂಗೆಲ್ಲ ಆಗ್ತೀರಾ, ಏನು ಕನ್ನಡ ಬರೋಲ್ವಾ ನಿಮಗೆ ಅಂತಾರೆ. ಅವ್ರು ನೋಡಿದ್ರೆ ಒಂದು ಕನ್ನಡದ ಫ್ಲ್ಯಾಗ್ ಹಾಕ್ಕೊಂಡಿರ್ತಾರೆ, ಇಂಗ್ಲೀಷಲ್ಲಿ ಬೈತಾರೆ. ನಾನು ಇಂಥವ್ರನ್ನೂ ನೋಡ್ತೀನಿ, ನಕ್ಕೊತೀನಿ, ಬೇಜಾರೇ ಮಾಡ್ಕೊಳೋದ ನಾನು, ನನಗೆ ಕೋಪನೇ ಬರೋದಿಲ್ಲ. ಹಾಗೆ ಅದು ಕನ್ನಡ ಎಂಬತಕ್ಕದ್ದು ಒಂದು ಶೋ ಆಫ್ಗಲ್ಲ, ಅದು ನಿಮ್ಮ ದೈನಂದಿನ ಬದುಕಲ್ಲಿ ಅಳವಡಿಕೆ ಮಾಡ್ಕೋಬೇಕು ಅದನ್ನು. ಯಾಕಂದರೆ ನಾವೆಲ್ಲ ಮೊದಲನೇ ಭಾಷೆ ಕಲ್ತಿದ್ದೆ ತಾಯಿಯಿಂದ, ನಮ್ಮ ತಾಯಿ ಕನ್ನಡದವಳು, ಹಾಗಾಗಿ ಕನ್ನಡ ಕಲೀರಿ, ಕನ್ನಡದ ಬಗ್ಗೆ ಹೇಳಬೇಕು. ನನಗೆ ಐ ಥ್ಯಾಂಕ್ ನಮ್ಮ ಡೈರೆಕ್ಟ್ರಿಗೆ, ಯಾಕಂದರೆ ನನಗೆ ಒಂದು ಮೇಷ್ಟ್ರ ಪಾತ್ರ ಕೊಟ್ಟಿದ್ದಾರೆ, ನಾನು ಮೇಷ್ಟ್ರ ಪಾತ್ರ ಮಾಡಿರಲಿಲ್ಲ ಇದುವರೆಗೂ, ಇಲ್ಲಿಂದ ಈಗ ಕೊಟ್ಟಿದ್ದಾರೆ. ಸಾಧ್ಯವಾದಷ್ಟು ನನಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಕೂಡ ನೀಟಾಗಿ ಆ್ಯಕ್ಟ್ ಮಾಡಿದ್ದೀನಿ ಈ ಚಿತ್ರದಲ್ಲಿ. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಎಲ್ಲ ಕನ್ನಡಿಗರಿಗೂ ನನ್ನ ವಿನಂತಿ, ಇದು ಒಂದು ಭಾಷೆಯ ಬಗ್ಗೆ ಪ್ರೀತಿಯಿಂದ ಮಾಡಿದಂಥ ಚಿತ್ರ, ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಆಶೀರ್ವಾದ ಮಾಡಿ ಅನ್ನೋದು ನನ್ನೊಂದು ಪ್ರಾರ್ಥನೆ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಬಂದ ಮೇಲೆ ಪೋಷಕರಿಗಾಗಲಿ ಮಕ್ಕಳಿಗಾಗಲಿ ಏನು ಸಿಗುತ್ತೆ ಅಂತ ಏನು ತಗೊಂಡು ಹೋಗ್ತಾರೆ? ಸಮಾಧಾನ ಆಗುತ್ತೆ, ಸಂತೋಷ ಆಗುತ್ತೆ. ಯಾಕೆ ಅಂದರೆ ನಾನು ನನ್ನ ಗ್ರಾಮಕ್ಕೆ ಹೋಗಿದ್ದೆ. ನನ್ನ ಆರಂಭದ ದಿನಗಳಲ್ಲಿ ನರ್ಸರಿ ಪಿರಿಯಡ್ ಅಂತ ಏನು ಹೇಳ್ತಾರೆ, ನಾವೆಲ್ಲ ಅಲ್ಲೇ ಓದಿದಂಥ ಶಾಲೆ ಈಗಲೂ ಇದೆ. ಆ ಮಾಸ್ಟ್ರು ಬಂದು ನನಗೆ ಒಂದು ವಿನಂತಿ ಮಾಡಿದ್ರು, ಅಣ್ಣ ಈ ಊರಲ್ಲಿ ದೇವಸ್ಥಾನ ಕಟ್ಟಿಸ್ತೀಯಾ, ಎಷ್ಟು ಜನ ಕೆಲಸ ಮಾಡಿಕೊಡ್ತೀಯಾ, ಇನ್ನೊಂದು ಕೆಲಸ ನಿನ್ನಿಂದ ಆಗಬೇಕು. ಏನಪ್ಪ ಅಂದರೆ ಬರೀ 5 ಮಕ್ಕಳಿದ್ದಾರೆ, ಅದಕ್ಕೆ 2 ಟೀಚರು ಯಾಕೆ ಅಂತೇಳಿ ಒಬ್ಬರನ್ನ ಕಿತ್ತಾಕಿದ್ದಾರೆ, ಬಹುತೇಕ ನೆಕ್ಸ್ಟ್ ಇಯರು ನಮ್ಮನ್ನು ಕಿತ್ತಾಕ್ಬಿಡ್ತಾರೆ, ಸ್ವಲ್ಪ ಸಹಾಯ ಮಾಡಿ ಮಕ್ಕಳನ್ನೆಲ್ಲ ಶಾಲೆಗೆ ಬರೋಕ್ಕೆ ಹೇಳಿ ಅಂತ. ಎಂಥ ದೌರ್ಭಾಗ್ಯ. ಹಳ್ಳಿಗಳಲ್ಲೂ ಕೂಡ ಇವತ್ತು ಎಲ್ಲರಿಗೂ ಒಂದು ಕಾನ್ವೆಂಟ್ ವ್ಯಾಮೋಹ ಬಂದ್ಬಿಟ್ಟಿದೆ. ಇದ್ರ ಬಗ್ಗೆ ನಾವು ಮಾತಾಡಿದ ತಕ್ಷಣ ಈ ಕೆಲವು ಚುಚ್ಚುಮಾತುಗಳು, ಆದರೆ ನಿಮ್ಮ ಮಕ್ಕಳನ್ನೇನು ಕನ್ನಡದಲ್ಲಿ ಓದಿಸ್ತೀನಿ, ಇಂಗ್ಲೀಷ್ ಮೀಡಿಯಂ ಯಾಕೆ ಓದಿಸ್ತೀನಿ ಅಂತ ಕೇಳ್ತಾರೆ, ಅವ್ರಿಗೆ ಗೊತ್ತಾಗೋದಿಲ್ಲ, ಅದೆಲ್ಲ ಮಾತಾಡೋಕ್ಕೆ ಗೊತ್ತಾಗೋದಿಲ್ಲ, ಹೊರಟಾಗುತ್ತೆ ನಮಗೆ. ನಾವು ಯಾವುದೇ ಇಂಗ್ಲೀಷ್ ಮೀಡಿಯಂ ಓದ್ರೂ ನಮ್ಮ ಮಾತೃಭಾಷೆ ಬಗ್ಗೆ ಭಾಳ ಬಲಿಷ್ಠವಾದ ನಾಲೆಜ್ನ ನಾವು ನಮ್ಮ ಪರಿಸರ ನಮ್ಮ ಮಕ್ಕಳು ಕೊಟ್ಟಿರ್ತೀವಿ. ನೀವೆಷ್ಟೇ ಕೊಟ್ಟರು ಕೂಡ ಇವನ್ ನಾನು ಭಾಳ ಹೆಮ್ಮೆ ಇದೆ, ನನ್ನ ಮಕ್ಕಳಿಗೆ ಇಂಗ್ಲೀಷಲ್ಲೆಲ್ಲ ಕನ್ನಡ ಡೈಲಾಗೆಲ್ಲ ಬರೆದು ಕಲಿಸುವಂಥ ಅಣೆಮರ ನನಗಿಲ್ಲ, ಅವ್ರು ಕನ್ನಡ ಕೊಟ್ಟರೆ ಓದ್ತಾರೆ. ಅಷ್ಟು ನಾನು ಮಾಡಿಸಿದ್ದೆ. ನನ್ನ ಹೆಂಡತಿ ಅವಳು ಬೇರೆ ಭಾಷೆಯವಳು, ಆದರೆ ಇವತ್ತು ಎಲ್ಲ ಕನ್ನಡಿಗರು ಮೆಚ್ಚುವಂತೆ ಕನ್ನಡ ಬರೀತಾಳೆ, ಕನ್ನಡ ಮಾತಾಡ್ತಾಳೆ, ಅವರ್ಗಟ್ಟಲೆ ಕನ್ನಡ ಮಾತಾಡ್ತಾಳೆ. ಇದು ನಾನು ನನ್ನ ಮನೆಯಲ್ಲಿ ಪರಿವರ್ತನೆ ಮಾಡಿದಂಥದ್ದು. ನನ್ನ ಸೊಸೆ ಅವಳು ವಿದೇಶಿಯಳು, ಇವತ್ತು ಎಷ್ಟು ಅದ್ಭುತವಾಗಿ ಏನು ಮಾವ ಚೆನ್ನಾಗಿದ್ದೀರಾ ಅಂತ ಬರ್ತಾಳೆ, ಎಂಟ್ರಿ ಕೊಡ್ತಾಳೆ, ಖುಷಿಯಾಗುತ್ತೆ.
ನಾವು ನಾವಿರೋ ಪರಿಸರದಲ್ಲಿ ಮೂರೋ ಐದೋ ಎಂಟೋ ಜನಕ್ಕೆ ನಾವು ಕನ್ನಡ ಕಲಿಸಿದ್ರೆ ಸಾಕು, ಇಡೀ ರಾಜ್ಯಕ್ಕೆ ಕಲಿಸುವಂಥದ್ದು ಯೋಗ್ಯತೆ ಇರೋದು ಒಂದು ಪತ್ರಿಕಾ ಮಾಧ್ಯಮಕ್ಕೆ, ಒಂದು ಶಾಲೆಗಳಿಗೆ, ಬಿಟ್ಟರೆ ಸೆಲ್ಯುಲಾಯ್ಡ್ಗೆ. ಇದರಲ್ಲಿ ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಕನ್ನಡದ ಉಳಿವಿಗಾಗಿ ಮಾಡಬೇಕು ಅಂತ. ಇವತ್ತು ಇದ್ರ ಬಗ್ಗೆ ಮಾತಾಡ್ತಾ ಹೋದ ಅಂತಂದರೆ ಪರ ವಿರೋಧಗಳು, ಬೇಕು ಬೇಡಗಳು ಇವೆಲ್ಲವೂ ಬಂದ್ಬಿಡುತ್ತೆ. ಹಾಗಾಗಿ ಎಲ್ಲರಿಗೂ ಉತ್ತರ ಕೊಡುವ ಬದಲು ಇಷ್ಟಪಟ್ಟವರಿಗಾಗಿ, ಕನ್ನಡದ ಪ್ರೇಮಿಗಳಿಗಾಗಿ ಈ ಚಿತ್ರ ಸಮರ್ಪಣೆ.